ಜ್ಞಾನೋಕ್ತಿಗಳು 1:10 ಜ್ಞಾನೋಕ್ತಿಗಳು 1:10 ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ಏನಂತ ಒಪ್ಪಲೇಬೇಡ, ಅವರು ನಮ್ಮೊಂದಿಗೆ ಬಾ ಎಂದು ಹೇಳಿದಾಗ ಹೋಗಬೇಡ. ನನ್ನ ಮಗನೇ, ಪಾಪಿಗಳು ನಿನಗೆ ದುಷ್ಪ್ರೇರಣೆ ಮಾಡಿದರೆ ಒಪ್ಪಿಕೊಳ್ಳಬೇಡ. ಪ್ರೇರೇಪಣೆ. 3 ವಿಷಯಗಳು ಈ ಸಮಯದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ. ಮೊದಲನೇದಾಗಿ, ಆಕರ್ಷಿಸುವಂತಹ ಪಾಪ, ಆಹ್ವಾನಿಸುವಂತಹ ಪಾಪ, ಬೇಡವೆನ್ನಬೇಕಾದಂತಹ ಪಾಪ. ಮೊದಲನೇದಾಗಿ ಆಕರ್ಷಿಸುವಂತಹ ಪಾಪ, 2ನೇದಾಗಿ ಆಹ್ವಾನಿಸುವಂತಹ ಪಾಪ, 3ನೇದಾಗಿ ಬೇಡವೆನ್ನಬೇಕಾದಂತಹ ಪಾಪ. ಇಲ್ಲವೇ ಆಕರ್ಷಿಸುವಂತಹ ಪಾಪಿಷ್ಟರು, ಆಹ್ವಾನಿಸುವಂತಹ ಪಾಪಿಷ್ಟರು, ಬೇಡವೆನ್ನಬೇಕಾದಂತಹ ಪಾಪಿಷ್ಟರು. ಮೊದಲನೇದಾಗಿ ಆಕರ್ಷಿಸುವಂತಹ ಪಾಪ. ಮಗನೇ, ಪಾಪಿಗಳು ನಿನ್ನನ್ನು ದುಷ್ಪ್ರೇರಣೆ ಮಾಡುವುದಾದರೆ ಹೇಗೆ ಪ್ರೇರೇಪಿಸ್ತಾರೆ? ಪಾಪ ಮಾಡಲು ಹೇಗೆ ಪ್ರೇರೇಪಿಸ್ತಾರೆ? ನಿನ್ನಿಂದ ಪಾಪ ಮಾಡಿಸುವುದಕ್ಕಾಗಿ, ನಿನ್ನನ್ನು ಪಾಪದಲ್ಲಿ ಸೆಳೆಯುವುದಕ್ಕಾಗಿ ಹೇಗೆ ಪ್ರೇರೇಪಿಸ್ತಾರೆ? ಹೇಗೆಂದರೆ, ಆ ಪಾಪದ ಕುರಿತು ನಿನಗೆ ಆಕರ್ಷಣಮಯವಾಗಿ ಹೇಳುವುದರಿಂದ, ಪಾಪದ ಕುರಿತು ಆಕರ್ಷಣಮಯವಾಗಿ ನಿನ್ನೊಂದಿಗೆ ಮಾತಾಡುವುದರಿಂದ. ಇಗೋ, ನಾವಿಂಥ ಸ್ಥಳಕ್ಕೆ ಹೋಗಿದ್ದೇವೆ, ರಾತ್ರಿಯೆಲ್ಲ ಕುಡಿದಿದ್ದೇವೆ, ಎಷ್ಟೊಂದು ಮಜವಾಗಿತ್ತು ಗೊತ್ತಾ? ಇಂಥ ಕ್ಲಬ್ಗೆ ಹೋಗಿದ್ದೇವೆ, ಇಂತಹ ಫ್ರೆಂಡ್ಸ್ ಮನೆಗೆ ಹೋಗಿದ್ದೇವೆ, ಇಂಥ ಪಾರ್ಟಿಗೆ ಹೋಗಿದ್ದೇವೆ, ಇಂಥ ರಿಸೋರ್ಟ್ಗೆ ಹೋಗಿದ್ದೇವೆ, ಇಂಥ ರೆಸ್ಟೋರೆಂಟ್ಗೆ ಹೋಗಿದ್ದೇವೆ. ಹೇಗೆ ಕುಡಿದಿದ್ದೇವೆ ಗೊತ್ತಾ? ಹೇಗೆ ಎಂಜಾಯ್ ಮಾಡಿದ್ದೇವೆ ಗೊತ್ತಾ? ಹಾಗೆ ರೆಸ್ಟೋರೆಂಟ್ಗೆ ಹೋದರೆ ಡಾನ್ಸರ್ಸ್ ಬಂದಿದ್ರು ಗೊತ್ತಾ? ಆ ಪಟ್ಟಣದಿಂದ ಈ ಪಟ್ಟಣದಿಂದ ಸುಂದರವಾದ ಹುಡುಗಿಯರು ಬಂದಿದ್ರು ಗೊತ್ತಾ? ಅವ್ರು ಹೇಗೆ ಡಾನ್ಸ್ ಮಾಡಿದ್ರು ಗೊತ್ತಾ? ಅವ್ರು ಮಾಡೋದು ಮಾತ್ರವಲ್ಲ, ನಮ್ಮೊಂದಿಗೂ ಕೂಡ ಡಾನ್ಸ್ ಮಾಡಿದ್ರು ಗೊತ್ತಾ? ಅವರು ನಮ್ಮೊಂದಿಗೆ ಮಾತ್ರವಲ್ಲ, ನಾವು ಅವರೊಂದಿಗೆ ಸೇರಿ ಡಾನ್ಸ್ ಮಾಡಿದ್ದೇವೆ ಗೊತ್ತಾ? ಇದೆಲ್ಲ ಹೇಳ್ತಿದ್ರೆ ಕೇಳುವವನಿಗೆ ಹೇಗನ್ನಿಸ್ತಿರ್ಬೋದು? ಯೋಚನೆ ಮಾಡಿನೋಡ್ರಿ, ಏನ್ ಹುಟ್ಟುತ್ತದೆ? ಆಕರ್ಷಣೆ ಹುಟ್ಟುತ್ತದೆ. ಯಸ್, ನಾವಿಂಥ ಸಿನಿಮಾಗೆ ಹೋಗಿದ್ದೇವೆ. ಅಬ್ಬೋ, ಹಾ, ಏನು ಇಂಥ ಸಿನಿಮಾಗೆ ಹೋಗಿದ್ದೇವೆ? ಅಬ್ಬೋ, ಯಾವತ್ತು ನೋಡಲಾರ್ದ ದೃಶ್ಯ ನೋಡಿದ್ದೇವೆ, ಯಾವತ್ತು ನೋಡಲಾರ್ದಂತ ಪಾಪಿಷ್ಟ ಸನ್ನಿವೇಶ ನೋಡಿದ್ದೇವೆ. ನೀನು ಮಿಸ್ ಮಾಡ್ಕೊಂಡೆ. ಅಷ್ಟು ಭಯಂಕರವಾಗಿ ಆ ಹೀರೋಯಿನ್ ಯಾವತ್ತೂ ಆ್ಯಕ್ಟ್ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದಾಳೆ. ನೀನು ಮಿಸ್ ಮಾಡ್ಕೊಂಡೆ? ನಿಜನಾ? ಅದೇನು ಕಂಡ್ರು, ನಾನು ವಲ್ಲ ಅಂದಿದ್ದಕ್ಕೆ ಸುಮ್ಮನೆ ಬಿಟ್ಟು ಹೋಗ್ತೀರಾ? ಇನ್ನೊಂದ್ಸರಿ ಕೇಳಬೇಕಿತ್ತು, ಯಾಕೆ ನಿಮ್ಮೊಂದಿಗೆ ಬರ್ತಿದ್ದೆ?
ಆಕರ್ಷಣೆ. ಪಾಪ ಮಾಡುವುದು ಮಾತ್ರವಲ್ಲ, ನೀಚವಾದವುಗಳನ್ನು ನೋಡಿ ಬಂದಿದ್ದು ಮಾತ್ರವಲ್ಲ, ಕೆಲಸಕ್ಕೆ ಬಾರದ ಕೆಲಸವನ್ನು ಮಾಡಿ ಬಂದಿದ್ದು ಮಾತ್ರವಲ್ಲ, ನಿನ್ನನ್ನು ಕೂಡ ಪಾಪದಲ್ಲಿ ಸೆಳೆಯುವುದಕ್ಕಾಗಿ, ನಿನ್ನನ್ನು ಕೂಡ ನಾಶನದಲ್ಲಿ ಹಾಕುವುದಕ್ಕಾಗಿ, ನಿನ್ನನ್ನು ಕೂಡ ಕುಡುಕನಾಗಿ ಅಲೆಮಾರಿಯನ್ನಾಗಿ ಮಾರ್ಪಡಿಸುವುದಕ್ಕಾಗಿ ನಿನ್ನ ಜೊತೆ ಇರುವ ಸ್ನೇಹಿತರು ಏನ್ಮಾಡ್ತಾರೆ, ಪ್ರೇರೇಪಿಸ್ತಾರೆ, ಆಕರ್ಷಣಮಯವಾದಂತಹ ವಿಷಯಗಳನ್ನು ಹೇಳ್ತಾರೆ, ನಿನ್ನನ್ನು ಆಕರ್ಷಿಸುವುದಕ್ಕಾಗಿ, ನಿನ್ನಲ್ಲಿರುವಂತಹ ಜೇಬನ್ನು ಖಾಲಿ ಮಾಡುವುದಕ್ಕಾಗಿ, ನಿನ್ನ ಬ್ಯಾಂಕ್ನಲ್ಲಿ ಇರುವಂತಹ ಬ್ಯಾಲೆನ್ಸ್ ಅನ್ನು ಎಂಟಿ ಮಾಡುವುದಕ್ಕಾಗಿ ಆಕರ್ಷಿಸ್ತಾರೆ. ಮಗನೇ, ಪಾಪಿಷ್ಟರು ಆಕರ್ಷಿಸಿದರೆ, ಪಾಪಿಷ್ಟರು ಪ್ರೇರೇಪಿಸಿದರೆ ಒಪ್ಕೊಳ್ಬೇಡ ಮಗ, ಒಪ್ಕೋಬೇಡ. ಕೇಳ್ತಿದ್ದೇನೆ ಈ ದಿನ, ಕೇಳ್ತಿದ್ದೇನೆ ಈ ಸಮಯದಲ್ಲಿ, ಯೌವನ ಪ್ರಾಯದಲ್ಲಿ ಹೆಜ್ಜೆಟ್ಟಂತಹ ತಮ್ಮ ತಂಗಿ, ಹೊಸದಾಗಿ ಉದ್ಯೋಗದಲ್ಲಿ ಹೆಜ್ಜೆಟ್ಟಿರ್ತಕ್ಕಂತಹ ನನ್ನ ಪ್ರಿಯ ಸಹೋದರ ಸಹೋದರಿ, ಹೊಸದಾಗಿ ಕಾಲೇಜಿನಲ್ಲಿ ಹೊಸದಾಗಿ ಯೂನಿವರ್ಸಿಟಿಯಲ್ಲಿ ಹೆಜ್ಜೆಟ್ಟಿರ್ತಕ್ಕಂತಹ ತಮ್ಮ ತಂಗಿ, ನಿನಗ್ಯಾರಾದರೂ ಆಕರ್ಷಿಸ್ತಿದ್ದಾರಾ? ನಿನಗ್ಯಾರಾದರೂ ಮಾಯ ಮಾತುಗಳನ್ನು ಹೇಳಿ ನಿನ್ನನ್ನು ಅಟ್ರ್ಯಾಕ್ಟ್ ಮಾಡುವ ಪ್ರಯತ್ನ ಮಾಡ್ತಿದ್ದಾರಾ? ನಿನ್ನೊಂದಿಗೆ ಸ್ನೇಹ ಬೆಳೆಸಿ ನಿನ್ನೊಂದಿಗೆ ಡೇಟಿಂಗ್ ಮಾಡಬೇಕೆಂದು, ನಿನ್ನನ್ನು ಪ್ರೀತಿಸ್ತಿದ್ದೇನೆಂದು, ನೀನಿಲ್ಲದೆ ಬದುಕುವುದಿಲ್ಲವೆಂದು, ಇದೊಂದು ಮಾತು ಕೆಲಸಕ್ಕೆ ಬಾರದಂಥ ಮಾತು. ನೀನಿಲ್ಲದೆ ಬದುಕಲಿಕ್ಕಾಗಲ್ಲ, ಯಾಕಷ್ಟೊಂದು? ಹ್ಞೂ, ಮತ್ತಿನ್ನೇನು? ನೀನೇನು ಎಷ್ಟೇ ಐ ಲವ್ ಯು ಹೇಳಿದ್ರೆ ಹಿಡ್ಸ್ಕೊಳ್ತಾನೇ ಇಲ್ಲ? ನೋಡ್ತಾ ಇರು, ಇವತ್ತಲ್ಲ ನಾಳೆ ನನ್ನ ಕೈಯನ್ನೋ ಅಥವಾ ಕಾಲನ್ನೋ, ಇಲ್ಲದಿದ್ರೆ ನನ್ನ ಕೂದಲನ್ನು ಕಟ್ ಮಾಡ್ಕೊಳ್ತೇನೆ. ಅವನೇನೋ ಸಾಯ್ತಾನಂತ ನೀನ್ಯಾಕೆ ತಂಗಿ ಬಂಗಾರದಂತ ನಿನ್ನ ಜೀವಿತ ನಾಶ ಮಾಡ್ಕೊಳ್ತಿ? ಆಕೆಯೇನೋ ಸಾಯ್ತೇನಂದಿದ್ದಕ್ಕೆ ನೀನ್ಯಾಕಪ್ಪ ನಿನ್ನ ಬಂಗಾರದಂತಹ ವಿದ್ಯೆವನ್ನು ಹಾಳು ಮಾಡ್ಕೊಳ್ತಿ? ಹೀಗೆ ಬ್ಲ್ಯಾಕ್ ಮೇಲ್ ಮಾಡಿ ಮಾತಾಡುವವರ ಮಾತನ್ನು ಅಂಗೀಕರಿಸಬೇಡ್ರಿ. ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ, ನೀನಿಲ್ಲ ಅಂದ್ರೆ ಊಟನೂ ಮಾಡಲ್ಲ ಕತ್ತೆ ಅಂತವನು, ಮೂರು ಬಿರಿಯಾನಿ ತಿಂದು ಬಂದಿರ್ತಾನೆ. ತಿನ್ಬೇಕಾದದ್ದೆಲ್ಲ ತಿಂದು ಬಂದು ನೀನಿಲ್ಲ ಅಂದ್ರೆ ನನಗೆ ಊಟನೇ ಹೋಗಲ್ಲ, ಕೈ ನೋಡಿದ್ರೆ ಫುಲ್ ಬಿರಿಯಾನಿ ವಾಸನು, ತಿನ್ಲಿಕ್ಕೇ ಹೋಗಲ್ಲ. ನಂಬಬೇಡ್ರಿ ಇಂಥ ಕೆಲ್ಸಕ್ಕೆ ಬಾರದಂತ ಬ್ಲ್ಯಾಕ್ ಮೇಲ್ಸ್. ನೀನಿಲ್ಲ ಅಂದ್ರೆ ಸಾಯ್ತೇನೆ, ನಿನ್ ಪ್ರೀತಿಸದಿದ್ರೆ ಸಾಯ್ತೇನೆ. ನೋಡು ಇದೇ ಕೊನೆ ದಿನ ಅಂತ ಹೇಳಿದ್ರೆ ನಿಜವೇನೋ, ಸಾಯ್ತಾನೇನೋ, ಇದೇ ಕೊನೆ ದಿನ ಏನೋ, ನನ್ನಿಂದ ಒಬ್ಬ ವ್ಯಕ್ತಿ ಯಾಕೆ ಸಾಯ್ಬೇಕು? ಸಹೋದರಿಯರಲ್ಲಿ ಸ್ವಲ್ಪ ಜನ ಬಹಳ ಆತ್ಮಿಕರು. ನನ್ನಿಂದ ಒಬ್ಬ ವ್ಯಕ್ತಿ ಯಾಕೆ ನರ್ಕಕ್ಕೆ ಹೋಗ್ಬೇಕು? ನಿಜವಾಗ್ಲೂ ಅವನು ನರ್ಕಕ್ಕೆ ಹೋಗ್ತಾನೇನೋ, ನಾಳೆ ದೇವ್ರು ನನಗೆ ಕೇಳ್ತಾರೇನೋ, ನಿನ್ನಿಂದ ತಾನೇ ಅವನು ನರ್ಕಕ್ಕೆ ಹೋದ್ನಲ್ಲ, ಹೀಗಂತ ದೇವ್ರು ಕೇಳ್ತಾರೇನೋ, ನನ್ನಿಂದ ಒಬ್ಬ ವ್ಯಕ್ತಿ ನರ್ಕಕ್ಕೆ ಹೋಗ್ಬೇಕಾ? ಹೀಗೆ ಜರುಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಆ ಹುಡುಗಿ ಬಹಳ ದುಃಖಿಸ್ತಿರ್ತಾಳೆ. ಏನು ಆ ದುಃಖ? ನಿಜವಾಗ್ಲೂ ಸಾಯ್ತಾನೇನೋ, ನಿಜವಾಗ್ಲೂ ಸತ್ತೋಗ್ತಾನೇನೋ, ನನ್ನಿಂದ ಒಂದು ಆತ್ಮ ನರ್ಕಕ್ಕೆ ಯಾಕೆ ಹೋಗಬೇಕು ಅಂತ ಬಹಳ ಯೋಚಿಸ್ತಿರ್ತಾಳೆ. ಹೀಗೆ ಯೋಚಿಸುವವರು ಇಲ್ಲ ಅಂತೀರಾ? ನೀನಿಲ್ದಿದ್ರೆ ನಾನು ಬದುಕುವುದಿಲ್ಲವೆಂದು, ನಿನ್ ಪ್ರೀತಿಸದಿದ್ರೆ ನಾನು ಸಾಯ್ತೇನೆಂದು, ನನ್ನ ನಿಮಿತ್ತ ಅವನ್ಯಾಕೆ ಸಾಯ್ಬೇಕು, ನನ್ನ ನಿಮಿತ್ತ ಆ ಹುಡುಗಿ ಯಾಕೆ ಸಾಯ್ಬೇಕು? ಆಕೆ ಬರೀ ಕೇಳುವುದೇನು, ನನ್ನ ಪ್ರೀತಿ ತಾನೇ, ಪ್ರೀತಿಸೋಣ. ದಯವಿಟ್ಟು ಇಂತಹ ಪ್ರೀತಿಯ ಮಾಯೆಯನ್ನು, ಪ್ರೀತಿಯ ಮುಖವಾಡಕ್ಕೆ ದಯವಿಟ್ಟು ನಿಮ್ಮ ಜೀವಿತವನ್ನು ಬಲಿ ಮಾಡಿಕೊಳ್ಬೇಡ್ರಿ. ಒಂದು ದಿವಸ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಒಬ್ಬ ಸ್ತ್ರೀಯನ್ನು ಕರೆತಂದ ವಿಸಿಟಿಂಗ್ ಅವರ್ಸ್ನಲ್ಲಿ. ಅಯ್ಯ, ದಯವಿಟ್ಟು ನೀವು ಅವಳೊಂದಿಗೆ ಮಾತಾಡ್ರಿ, ಆಕೆ ನಿಮ್ಮೊಂದಿಗೆ ತನ್ನ ಪರ್ಸನಲ್ ಪ್ರಾಬ್ಲಮ್ ಹೇಳ್ಕೊಳ್ಬೇಕಂತಿದ್ದಾಳೆ, ಪ್ರಾಬ್ಲಮ್ ಹೇಳ್ಕೊಳ್ಬೇಕಂತಿದ್ದಾಳೆ, ಕೇಳಿ ನೋಡ್ರಿ. ಏನಮ್ಮ ನಿನ್ನ ಪ್ರಾಬ್ಲಮ್ ಅಂತ ನಾನು ಕೇಳಿದೆ. ಅವಳು ಹೇಳ್ತಾಳೆ, ನಮ್ಮ ಮನೆ ಎದುರುಗಡೆ ಒಬ್ಬ ಹುಡುಗ ಇದ್ದಾನೆ, ಯಾವಾಗ್ಲೂ ಅವನು ನನ್ನನ್ನೇ ನೋಡ್ತಿರ್ತಾನೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಯಾವಾಗ್ಲೂ ಅವನು ಇವಳನ್ನೇ ನೋಡ್ತಿದ್ದಾನಂದ್ರೆ ಈಕೆ ಏನ್ ಮಾಡ್ತಿದ್ದಾಳೆ? ಅವಾಗವಾಗ ನನಗಿಂತ ಪ್ರಶ್ನೆಗಳು ಬರ್ತವೆ. ಯಾವಾಗ್ಲೂ ಅವನು ಈಕೆಯನ್ನೇ ನೋಡ್ತಾನೆಂದು ಈಕೆಗೆ ಗೊತ್ತಾಯ್ತು? ಏನ್ ಮಾತೇ ಬರಲ್ಲ. ಬ್ರದರ್ಸ್, ಬಸ್ ಸ್ಟ್ಯಾಂಡ್ ಹೋದಾಗ ಯಾರಾದರೂ ಸುಂದರವಾದ ಹುಡುಗಿ ಸುಮ್ಮನೆ ಬಂದ್ರಂದ್ಕೊಳ್ರಿ, ಸಾಧಾರಣವಾಗಿ ನೀವೇನ್ಮಾಡ್ತೀರಿ, ಆ ಹುಡುಗಿಯನ್ನೇ ನೋಡ್ತೀರಿ. ಹುಡುಗಿಯರು ಏನ್ಮಾಡ್ತಾರೆ, ಅವನು ನನಗೆ ನೋಡ್ತಿದ್ದಾನಾ ಇಲ್ಲ ಅಂತ ನೋಡ್ತಾರೆ. ಅವರವರ ವೀಕ್ನೆಸ್ ಅವ್ರಿಗೆ, ಎರಡು ಎರಡೇ. ಈಕೆ ಹೇಳ್ತಾಳೆ, ಆ ಹುಡುಗ ಯಾವಾಗ್ಲೂ ನನಗೇ ನೋಡ್ತಾನಣ್ಣ.
ಸರಿ ಈಗೇನಾಯ್ತು? ಅಷ್ಟು ಮಾತ್ರವಲ್ಲ, ಒಂದು ದಿವಸ ಹೇಳೇಬಿಟ್ಟಣ್ಣ. ಏನಂತ? ನೀನಿಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ ಅಂತ ಹೇಳ್ದಣ್ಣ. ನಾನು ಹೇಳ್ದೆ, ಅಮ್ಮ ಅವನೇನೋ ಸಾಯ್ತೇನೆ ಅಂದಿದ್ದಕ್ಕೆ, ಬದುಕೋದಿಲ್ಲ ಅಂದಿದ್ದಕ್ಕೆ ನಿನ್ ಜೀವಿತ ಯಾಕೆ ಹಾಳು ಮಾಡ್ಕೊಳ್ತೀ ಅಂದೆ. ಅವೆಲ್ಲ ಬರೀ ಸುಳ್ ಮಾತಮ್ಮ, ನಂಬಾರ್ದು ಅಂತ ಹೇಳಿದ್ರೆ, ಇಲ್ಲ ಅಣ್ಣ, ಕೈ ಕೊಯ್ಕೊಂದಿದ್ದಾನಣ್ಣ. ಏನ್ ಕೊಯ್ಕೊಂದಿದ್ದಾನಂತೆ? ಕೈ ಕೊಯ್ಕೊಂದಿದ್ದಾನಂತೆ. ಕೈ ಕೊಯ್ಕೊಂಡು ನೀನೇನಾದರೂ ನನಗೆ ಮದುವೆ ಆಗದಿದ್ದರೆ ನನ್ನ ಕುತ್ತಿಗೆಯನ್ನು ಕೂಡ ಕೊಯ್ಕೊಳ್ತೇನೆ ಅಂತ ಹೇಳಿ ಕೊಯ್ಯುವುದರಲ್ಲಿ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದಾನಣ್ಣ. ಈಗ ಇದೆಲ್ಲ ಕೇಳಿದ ನಂತರ ನಾನು ಹೇಳಿದೆ, ಏನಯ್ಯ, ಅವನು ಯಾರೋ ಒಂದೇ ಸಮನೆ ಕೈ ಕಾಲು ಕೊಯ್ಕೊಳ್ತಿದ್ದಾನಂತೆ. ಈ ಹುಡುಗಿ ಹೇಳಿ ಇವತ್ತಲ್ಲ ನಾಳೆ ಕುತ್ತಿಗೆ ಕೂಡ ಕೊಯ್ಕೊಳ್ತಾನಂತೆ. ನಿಜವಾಗ್ಲೂ ಒಳ್ಳೆಯವನಾಗಿದ್ರೆ ಈ ಹುಡುಗಿಯನ್ನು ಕೊಟ್ಟು, ಈಕೆಗೆ ನೀನೇನಾಗ್ತೀವೋ ಗೊತ್ತಿಲ್ಲ, ಈ ಹುಡುಗಿಯನ್ನು ಕೊಟ್ಟು ಮದುವೆ ಮಾಡ್ಬೋದಲ್ಲ ಅಂತ ಕೇಳಿದ್ದಕ್ಕೆ ಪಕ್ಕದಲ್ಲಿ ಕೂತ್ ಹೇಳ್ತಾನೆ, ಅಣ್ಣ ಹೆಂಗ್ ಮದುವೆ ಮಾಡಂತೀರಣ್ಣ? ಹೌದಯ್ಯ, ಅವನು ಬಹಳ ಪ್ರೀತಿ ಮಾಡ್ತಿದ್ದಾನೆ, ಹುಡುಗಿ ಕೂಡ ಅವನಿಗೆ ಇಷ್ಟಪಡ್ತಿದ್ದಾಳೆ. ಈ ಹುಡುಗಿ ಕೂಡ ಅದೇ ಹೇಳ್ತಿದ್ದಾಳೆ, ನನ್ನ ನಿಮಿತ್ತ ಅವನು ಸಾಯ್ತೇನೆ ಅಂದು ಹೇಳ್ತಿದ್ದಾನಣ್ಣ, ಹಾಗಾಗಿ ಅವನನ್ನು ನೋಡದೇ ಇರ್ಲಿಕ್ಕಾಗಲ್ಲ ಅನ್ನುತ್ತಿದ್ದಾಳೆ, ಅದಕ್ಕಾಗಿ ಮದುವೆ ಮಾಡ್ಬೋದಲ್ಲ. ಹತ್ರದಲ್ಲಿ ಕೂತಿರುವ ವ್ಯಕ್ತಿ ಹೇಳ್ತಾನೆ, ಹೆಂಗ್ ಮದುವೆ ಮಾಡಂತೀರಣ್ಣ? ನನ್ನ ಹೆಂಡತಿಯನ್ನೇ ಅವನಿಗೆ ಕೊಟ್ಟು ಹೇಗ್ ಮದುವೆ ಮಾಡ್ಲಣ್ಣ? ಏನು, ಈಕೆ ನಿನ್ನ ಹೆಂಡ್ತಿನಾ? ಹೌದಣ್ಣ, ನನ್ನ ಹೆಂಡ್ತಿಯಣ್ಣ. ಅವನೇನೋ ಸಾಯ್ತೇನಂದಿದ್ದಕ್ಕೆ ನನ್ನನ್ನೇ ಬಿಟ್ಟು ಹೋಗ್ತೀನಂತಿದ್ದಾಳಣ್ಣ. ಎಂತ ಮನುಷ್ಯರ್ರಿ, ಬುದ್ಧಿ ಇದೆ ಅಂತೀರಾ? ಯಾವನೋ ಸಾಯ್ತಾನಂತೆ, ಅವನನ್ನು ಬದುಕಿಸುವುದಕ್ಕಾಗಿ ಇರುವ ಗಂಡನನ್ನೇ ಕೊಲ್ತಾಳಂತೆ. ಇರುವ ಗಂಡನನ್ನು ಕೊಂದಿ ಅವನನ್ನು ಬದುಕಿಸ್ತಾಳಂತೆ. ಮಾಯ ಮಾತುಗಳು ಮರುಳುಗೊಳಿಸಿ ಮನುಷ್ಯರು ಮಾಡತಕ್ಕಂತಹ ಪಾಪಿಷ್ಟ ಬ್ಲ್ಯಾಕ್ಮೇಲ್ಗೆ ತಮ್ಮ ತಂಗೆಂದೇರೇ ಒಳಗಾಗ್ಬೇಡ್ರಿ. ಈ ದಿನ ಮನುಷ್ಯರು ಪಾಪ ಮಾಡಲಿಕ್ಕೆ, ಪಾಪದಲ್ಲಿ ಸಿಲುಕಿಸ್ಲಿಕ್ಕೆ ಎಂತೆಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಹಾಗೆ ಮಾಡುವ ಪ್ರಯತ್ನಗಳಲ್ಲಿ ಒಂದು ಪ್ರಯತ್ನ, ನೀನಿಲ್ಲಾಂದ್ರೆ ನಾನು ಸಾಯ್ತೇನೆ ಅನ್ನುವಂಥದ್ದು. ನೀನ್ ಪ್ರೀತಿಸಿಲ್ಲ ಅಂದ್ರೆ ಸಾಯ್ತೇನೆ, ನೀನಿಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ, ಇಂತಹ ಕೆಲ್ಸಕ್ಕೆ ಬಾರದಂತಹ ಚೀಪ್ ಡೈಲಾಗ್ಸ್ಗಳಿಗೆ, ಸಿನಿಮಾದಲ್ಲಿ ಉಪಯೋಗಿಸುವ ಡೈಲಾಗ್ಸ್ಗಳಿಗೆ ಜೀವಿತಗಳನ್ನು ಪಣವಾಗಿಡಬೇಡ್ರಿ. ಬೈಬಲ್ನಲ್ಲಿರುವ ಮಾತೇನು ಗೊತ್ತಾ ಮಗನೇ? ಪಾಪ ಮಾಡುವಂತಹ ಮನುಷ್ಯರು ಪಾಪಿಷ್ಟರು, ಜೀವಿತಗಳೊಂದಿಗೆ ಆಟ ಆಡುವಂಥವರು, ವ್ಯಕ್ತಿತ್ವ ಇಲ್ಲದಂಥವರು, ಆತ್ಮಿಕತೆ ಇಲ್ಲದಂಥವರು, ದೇವರೊಂದಿಗೆ ಸಂಬಂಧ ಇಲ್ಲದಂಥವರು. ಪಾಪ ಮಾಡಲು ನಿನ್ನನ್ನು ಪ್ರೇರೇಪಿಸುವುದಾದರೆ ಒಪ್ಪಿಕೊಳ್ಳಬೇಡ. ಅವರ ಆಕರ್ಷಣಮಯವಾದ ಮಾತುಗಳನ್ನು ಕೇಳಿ, ಆಕರ್ಷಣಮಯವಾದ ವರ್ತಮಾನ ಕೇಳಿ, ಆಕರ್ಷಣಮಯವಾದಂತಹ ಅವರ ರೂಪವನ್ನು ನೋಡಿ, ಅವರ ಆಕಾರವನ್ನು ನೋಡಿ ನಿನ್ನ ಜೀವಿತ ಮುಡುಪಾಗಿಡಬೇಡ, ನಿನ್ನ ಬದುಕನ್ನು ನಾಶನವನ್ನಾಗಿ ಮಾಡಿಕೊಳ್ಳಬೇಡ. ಯಶ್, ಪಾಪಕ್ಕೆ ಒಂದು ವಿಶೇಷತೆ ಇದೆ, ಅದೇನು ಗೊತ್ತಾ? ಅದು ಆಕರ್ಷಿಸುತ್ತದೆ. ಪಾಪಕ್ಕೆ ಒಂದು ವಿಶೇಷತೆ ಇದೆ, ಏನು ಗೊತ್ತಾ? ಅದು ಬಹು ಆಕರ್ಷಣವಾಗಿ ಕಾಣಿಸ್ತದೆ. ಆದರೆ ಅದರ ಹಿಂದೆ ನಾಶನವೂ ಮರಣವೂ ಅಡಗಿದೆ ಎಂಬ ಸತ್ಯ ಯಾವತ್ತೂ ಮರೆಯಬಾರದು. ಉದಾಹರಣೆಗೆ, ದೇವರು ಹೇಳಿದನು ಆ ಹಣ್ಣನ್ನು ತಿನ್ನಬಾರದೆಂದು. ಆದಾಗ್ಯೂ ಕೂಡ ಹವ್ವ ಆ ಹಣ್ಣನ್ನು ತಿನ್ನುವುದಕ್ಕಾಗಿ, ಇಲ್ಲವೇ ಹಣ್ಣನ್ನು ನೋಡುವುದಕ್ಕಾಗಿ ಆ ಮರದ ಸುತ್ತಲು ತಿರುಗಾಡಲು ಹೋದಳು. ಸೈತಾನನು ಬಂದು ಶೋಧಿಸಲು ಆರಂಭಿಸಿದನು. ಆಕರ್ಷಣಮಯವಾಗಿ ಮಾತಾಡ್ತಿದ್ದಾನೆ. ಎಷ್ಟು ಆಕರ್ಷಣಮಯವಾಗಿ ಮಾತಾಡ್ತಿದ್ದಾನೆ ಗೊತ್ತಾ? ದೇವರಿಗಿಂತಲೂ ಜಾಸ್ತಿ ಸೈತಾನನನ್ನೇ ನಂಬುವ ರೀತಿಯಲ್ಲಿ ಮಾತಾಡ್ತಿದ್ದಾನೆ. ಯಶ್, ತಂದೆ ತಾಯಿಗಳಿಗಿಂತ, ತಂದೆ ತಾಯಿಗಳು ತೋರಿಸುವಂತಹ ಪ್ರೀತಿಗಿಂತ, ತಂದೆ ತಾಯಿಗಳು ತೋರಿಸುವಂತಹ ಮಮತೆಗಿಂತಲೂ ಅಧಿಕವಾಗಿ ಪ್ರೀತಿ ತೋರಿಸುವಂತಹ ಪಾಪಿಷ್ಟರು ಆಕರ್ಷಣಮಯವಾದಂತಹ ಮಾತುಗಳಿಂದ ನಿನ್ನನ್ನು ವಶಪಡಿಸಿಕೊಳ್ಳಲು ತಯಾರಾಗುವಂಥವರು ಎಷ್ಟು ಜನ ಇಲ್ಲ? ಅವನ ಪ್ರೀತಿಯನ್ನು ನೋಡಿ, ಅವನು ತೋರಿಸುವಂತಹ ಆ ಶ್ರದ್ಧೆಯನ್ನು ನೋಡಿ, ತಾಯಿಯನ್ನು ಮರೆಯುತ್ತಿದ್ದಿ, ತಂದೆಯನ್ನು ಮರೆಯುತ್ತಿದ್ದಿ, ಓದುವುದನ್ನು ಮರೆಯುತ್ತಿದ್ದಿ, ಜವಾಬ್ದಾರಿ ಮರೀತಾ ಇದ್ದಿ, ಅವನೇ ಬೇಕು ಅವಳೇ ಬೇಕು ಎಂದು ಹಠ ಹಿಡಿತಾ ಇದ್ದಿ. ಏನ್ ಮಾಡ್ತೀ ನಿನ್ನ ತಂದೆಯನ್ನು ತಾಯಿಯನ್ನು, ಏನ್ ಮಾಡ್ತೀ ನಿನ್ನ ಕುಟುಂಬಕ್ಕೆ ಇರುವಂತಹ ಮಾನವನ್ನು, ಮರ್ಯಾದೆಯನ್ನು? ಅವಳನ್ನು ನೋಡಿದ್ರಾ? ಸೈತಾನನು ಬಂದನಂತೆ, ಸರ್ಪರೂಪದಲ್ಲಿ ಬಂದನಂತೆ, ಮಾತಾಡ್ತಿದ್ದಾನಂತೆ. ಒಮ್ಮೆಯ ಮಾತುಗಳನ್ನು ನೋಡ್ರಿ. ಆದಿಕಾಂಡ 3:1 ಕೆಲವು ವಚನಗಳು. ಯಹೋ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಿ. ನಿಜವೋ? ನೀನು ಡಿಸಪಾಯಿಂಟ್ ಆದೀಯಾ? ನೀನು ನಿರಾಶೆ ಹೊಂದಿದೀಯಾ?
ನೀನ್ ದುಃಖದಲ್ಲಿದೀಯಾ? ಕಷ್ಟದಲ್ಲಿದೀಯಾ? ನಿನ್ ಮುಖ ನೋಡಿದ್ರೆ ಆ ರೀತಿ ಕಾಣಿಸ್ತದೆ. ಇದೇನು ಡಲ್ಲಾಗಿದ್ದೀ? ಇದೇನು ಬಹಳ ಸಪ್ಪಗೆ ಇದ್ದಿ? ಯಾವಾಗ ನೋಡಿದ್ರು ಎಷ್ಟು ನಗ್ನಗ್ತಾ ಇರ್ತಾ ಇದ್ದಿ? ಯಾಕೆ ಇದನ್ನ ಈ ರೀತಿ ಇದ್ದಿ ಅಂತ ಯಾರಾದರೂ ಕೇಳಿದ್ರೆ, ನನ್ ಗಂಡ ಕೂಡ ನನಗಿಷ್ಟು ಪ್ರೀತಿ ತೋರಿಸಲ್ಲ. ಹೌದಾ? ನನ್ ಮನೆಯಲ್ಲಿರುವವ್ರು ಕೂಡ ಇಷ್ಟೊಂದು ಹಿಡ್ಸ್ಕೊಳ್ಳಲ್ಲ, ಇಷ್ಟು ಪ್ರೀತಿ ತೋರಿಸಲ್ಲ. ಹೌದಾ? ಕೆಲ್ಸಕ್ಕೆ ಬಾರದಂತ ಈ ಮರಳುಗೊಳಿಸುವ ಮಾತುಗಳನ್ನು, ಆಕರ್ಷಣಮಯವಾಗಿ ಮಾತಾಡುವಂತಹ, ಲೌಜಿಯಾಗಿ ಮಾತಾಡುವಂತವರ ಮಾತುಗಳನ್ನು ನಂಬಬೇಡ್ರಿ. ಅಬ್ಬೋ, ಎಷ್ಟೊಂದು ಕನ್ಸರ್ನ್ ಇರುವಂತೆ, ನಿನ್ ಬಗ್ಗೆ ದೊಡ್ಡ ಜವಾಬ್ದಾರಿ ಇದ್ದಂತೆ ನೀನು ಆ ರೀತಿ ಡಲ್ಲಾಗಿರುವುದಾದ್ರೆ ನಾನು ನಿಜವಾಗ್ಲಿ ನೋಡ್ಲಿಕ್ಕಾಗಲ್ಲ ಗೊತ್ತಾ? ಇವನಿಗೆ ಅವನ ತಂದೆ ಡಲ್ಲಾಗಿದ್ರೆ ಚಿಂತೆನೇ ಇಲ್ಲ. ಇವನು ಓದುವುದನ್ನು ನಿಲ್ಲಿಸಿ ಕಂಡವ್ರ ಜೊತೆ ತಿರುಗಾಡ್ತಿರುವಾಗ ಮನೆಯಲ್ಲಿ ತಾಯಿ ಡಲ್ಲಾಗಿದ್ರೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಆದರೆ ಒಂದು ಹುಡುಗಿ ಡಲ್ಲಾಗಿದ್ರೆ ಇವನು ನಿನ್ನ ನೋಡೋಕ್ಕಾಗಲ್ಲಂತೆ, ಕೆಲ್ಸಕ್ಕೆ ಬರ್ದವನು. ಇಂಥ ಮಾತುಗಳನ್ನೇ ನಂಬಿ ಪಾಪ ಎಷ್ಟು ಜನ ತಮ್ಮ ಜೀವಿತ ನಾಶ ಮಾಡ್ಕೊಳ್ತಿದ್ದಾರೋ. ಸೈತಾನನು ಬಂದು ಎಷ್ಟು ಅಟ್ರಾಕ್ಟಿವ್ ಆಗಿ ಮಾತಾಡ್ತಿದ್ದಾನೆ ನೋಡ್ರಿ, ಎಷ್ಟು ಆಕರ್ಷಣಮಯವಾಗಿ ಮಾತಾಡ್ತಿದ್ದಾನೆ ನೋಡ್ರಿ. ಮತ್ತೆ ಹೇಳ್ತೇನೆ, ನಿನ್ ಜೀವಿತದೊಂದಿಗೆ ಆಟ ಆಡುವಂಥವರು, ನಿನ್ನ ಬದುಕನ್ನು ನಾಶನ ಮಾಡುವಂಥವರು, ಒಳಸಂಚು ಹಾಕಿದಾಗ ಅಂಥವರಲ್ಲಿ ಹುಡುಗನಾಗಿರ್ಬೋದು, ಹುಡುಗಿಯಾಗಿರ್ಬೋದು, ಬಂಧುಗಳಾಗಿರ್ಬೋದು, ಸ್ನೇಹಿತರಾಗಿರಬಹುದು, ಜೊತೆಗೆ ಓದುವಂಥವರಾಗಿರ್ಬೋದು, ಜೊತೆಗೆ ಕೆಲಸ ಮಾಡುವಂಥವರಾಗಿರ್ಬೋದು, ನಿನ್ ಮೇಲಧಿಕಾರಿಯಾಗಿರ್ಬೋದು, ಇಲ್ಲವೇ ನಿನ್ನೊಂದಿಗೆ ಇರುವಂಥವರಾಗಿರಬಹುದು, ಬಹು ಆಕರ್ಷಣಮಯವಾಗಿ ಮಾತಾಡ್ತಾರೆ, ಬಹು ಸಿಹಿಯಾಗಿ ಮಾತಾಡ್ತಾರೆ, ಜೇನ್ ರಸ ಸುರಿದ ಹಾಗೆ ಮಾತುಗಳನ್ನಾಡ್ತಾರೆ. ಆ ಮಾತುಗಳಿಗೆ ವಶವಾಗಬಾರ್ದು, ಆ ಮಾತುಗಳಿಂದ ನಿನ್ನ ಜೀವಿತವನ್ನು ನಾಶ ಮಾಡಿಕೊಳ್ಳಬಾರ್ದು. ಜ್ಞಾನೋಕ್ತಿ 6:24. ಅದು ಕೆಟ್ಟ ಹೆಂಗಸಿನಿಂದಲೂ, ಗಮನ ಕೊಟ್ಟು ನೋಡ್ರಿ, ಪರಸ್ತ್ರೀಯ ನಾಲಿಗೆಯ ಸಿಹಿ ನುಡಿಯಿಂದಲೂ ನಿನ್ನನ್ನು ರಕ್ಷಿಸತಕ್ಕದ್ದಾಗಿದೆ ಎಂಬುದೇ. ನಿನ್ನ ಹೃದಯವು ಅವಳ ಬೆಡುಗನ್ನು ಮೋಹಿಸದಿರಲಿ. ಹೊರಗಿನ ಅಟ್ರಾಕ್ಷನ್ಗೆ ನೀನು ಒಳಗಾಗಬಾರ್ದು. ಅವಳು ತನ್ನ ಕಣ್ಣುರೆಪ್ಪೆಗಳಿಂದ ನಿನ್ನನ್ನು ವಶ ಮಾಡಿಕೊಂಡಾಳು, ನೋಡಿಕೋ. ವೇಷೆಯಿಂದ ಯಾವನಿಗಾದರೂ ಒಂದು ರೊಟ್ಟಿ ಮಾತ್ರ ಗತಿಯಾಗುವುದು. 7:6. ನಾನು ನನ್ನ ಮನೆಯ ಜಾಲರಿಯಿಂದ ಇಣುಕಿ ನೋಡಲು ಅಲ್ಪಬುದ್ಧಿಯುಳ್ಳ ಅನೇಕ ಯುವಕರು ಕಾಣಿಸಿದರು. ಅವರಲ್ಲಿ ಜ್ಞಾನಹೀನನಾದ ಒಬ್ಬ ಯೌವನಸ್ಥನು ಕಿಟಕಿಯಿಂದ ನೋಡಿದರೆ ಯೌವನಸ್ಥರಲ್ಲಿ ಒಬ್ಬನು ಕಾಣಿಸಿದನಂತೆ. ನೋಡ್ರಿ 8. ಸಂಜೆಯ ಮೊಬ್ಬಿನಲ್ಲಿ, ಮಧ್ಯರಾತ್ರಿಯ ಅಂಧಕಾರದಲ್ಲಿ, ಅವಳ ಮನೆಯ ಮೂಲೆಯ ಹತ್ತಿರ ಬೀದಿಯಲ್ಲಿ ಹಾದು ಹೋಗುತ್ತಾ ಅವಳ ಮನೆಯ ಕಡೆಗೆ ತಿರುಗುತ್ತಿದ್ದುದನ್ನು ಕಂಡೆನು. ಇಗೋ, ವೇಶ್ಯ ವೇಷವನ್ನು ಧರಿಸಿರುವ ಒಬ್ಬ ಕಪಟ ಸ್ತ್ರೀಯು ಅವನನ್ನು ಎದುರುಗೊಳ್ಳುತ್ತಾಳೆ. ಇವಳು ಕೂಗಾಟದವಳು, ಹಠಮಾರಿ, ಮನೆಯಲ್ಲಿ ನಿಲ್ಲತಕ್ಕವಳೇ ಅಲ್ಲ. ಒಂದು ವೇಳೆ ಬೀದಿಗಳಲ್ಲಿರುವಳು, ಮತ್ತೊಂದು ವೇಳೆ ಚೌಕಗಳಲ್ಲಿ ಇರುವಳು. ಅಂತೂ ಪ್ರತಿಯೊಂದು ಮೂಲೆಯಲ್ಲಿಯೂ ಹೊಂಚು ಹಾಕುವಳು. ಅವನನ್ನು ಹಿಡಿದು ಮುದ್ದಾಡಿ ನಾಚಿಕೆ ಗೆಟ್ಟವಳಾಗಿ, ಎಲೆಯೇ, ಈ ದಿವಸ ನನ್ನ ಹರಕೆಗಳನ್ನು ಸಲ್ಲಿಸಿದ್ದೇನೆ, ಸಮಾಧಾನ ಯಜ್ಞಶೇಷವು ನನ್ನಲ್ಲಿದೆ, ಆದ ಕಾರಣ ನಿನ್ನನ್ನು ಎದುರುಗೊಳ್ಳಲು ಬಂದೆ, ನಿನ್ನನ್ನು ಆತುರದಿಂದ ಹುಡುಕಿ ಕಂಡುಕೊಂಡೆನು. ನನ್ನ ಮಂಚದಲ್ಲಿ ಸುಪ್ಪತ್ತಿಯನ್ನು, ಐಗುಪ್ತ ದೇಶದ ನೂಲಿನ ವಿಚಿತ್ರ ವಸ್ತ್ರಗಳನ್ನು ಹಾಸಿದ್ದೇನೆ. ಹಾಸಿಗೆ ಮೇಲೆ ರಕ್ತಬೋಳ, ಅಗುರು, ಲವಂಗ, ಚಕ್ಕೆ ಇವುಗಳ ಚೂರ್ಣವನ್ನು ಉದುರಿಸಿದ್ದೇನೆ. ಬಾ, ಬೆಳಗಿನ ತನಕ ಬೇಕಾದಷ್ಟು ರಮಿಸುವ, ಕಾಮವಿಲಾಸಗಳಿಂದ ಸಂತೋಷಿಸುವ, ಬಾ. ಯಜಮಾನನು ಮನೆಯಲ್ಲಿಲ್ಲ, ದೂರ ಪ್ರಯಾಣದಲ್ಲಿದ್ದಾನೆ, ಹಣದ ಗಂಟನ್ನು ತೆಗೆದುಕೊಂಡು ಹೋಗಿದ್ದಾನೆ, ಹುಣ್ಣಿಮೆಗೆ ಮನೆಗೆ ಬರುವನು ಎಂಬುದಾಗಿ ಅವನನ್ನು ತನ್ನ ಸವಿಮಾತುಗಳಿಂದ ಬಲಾತ್ಕರಿಸಿ, ಬಹಳವಾಗಿ ಪ್ರೇರಿಸಿ ಸಮ್ಮತಿ ಪಡಿಸುತ್ತಾಳೆ. ಹೋರಿಯು ವಧ್ಯ ಸ್ಥಾನಕ್ಕೆ ಹೋಗುವ ಹಾಗೂ ಬೇಡಿ ಬಿದ್ದಿರುವ ಮೂರ್ಖನು ದಂಡನೆಗೆ ನಡೆಯುವಂತೆಯೂ, ಪಕ್ಷಿಯು ಬಲೆಯ ಕಡೆಗೆ ಓಡುವ ಮೆರೆಗೂ
ಅವನು ತನ್ನ ಪ್ರಾಣಾಪಾಯವನ್ನು ತಿಳಿಯದೆ ಬಾಣವು ತನ್ನ ಕಾಳಜಿವನ್ನು ತಿವಿಯುವ ಕಡೆಗೆ ತಟ್ಟನೆ ಅವಳ ಹಿಂದೆ ಹೋಗುತ್ತಾನೆ. ಈಗ ಕಂದಾ, ನನ್ನ ಕಡೆಗೆ ಕಿವಿಗೊಡು, ನನ್ನ ಮಾತುಗಳನ್ನು ಆಲಿಸು. ನಿನ್ನ ಹೃದಯವು ಅವಳ ನಡತೆಯ ಕಡೆಗೆ ತಿರುಗದಿರಲಿ. ತಪ್ಪಿ ಹೋಗಿ ಅವಳ ಮಾರ್ಗದಲ್ಲಿ ನಡೆಯಬೇಡ. 26. ಅವಳಿಂದ ಗಾಯಪಟ್ಟು ಬಿದ್ದವರು ಬಹುಮಂದಿ, ಹತರಾದವರೋ ಲೆಕ್ಕವೇ ಇಲ್ಲ. ಅವಳ ಮನೆಯೂ ಪಾತಾಳದ ದಾರಿ, ಅದು ಮೃತ್ಯುವಿನ ಅಂತಪುರಕ್ಕೆ ಇಳಿದು ಹೋಗ್ತದೆ. ಆಕೆ ನುಡಿಯುವಂತಹ ಇಚ್ಛೆಗಳ ಮಾತುಗಳು, ಆಕೆ ಹೇಳುವಂತಹ ಜೇನುರಸದಂತಹ ಮಾತುಗಳು ನಿನಗೆ ಬಹು ಆಕರ್ಷಣಮಯವಾಗಿ, ಬಹು ಆಕರ್ಷಣೆಯಿಂದ ಸುಲಭವಾಗಿ ವಶಪಡಿಸಿಕೊಳ್ಳುವ ವಿಧಾನದಲ್ಲಿ ಇರಬಹುದು. ಅದು ಸೈತಾನನ ಒಂದು ಪದ್ಧತಿ. ಯಸ್, ಸಿನ್ ಅಟ್ರಾಕ್ಟ್ಸ್. ಪಾಪ ಬಹು ಆಕರ್ಷಣಮಯವಾಗಿರ್ತದೆ ಹುಡುಗನಂತೆ. ಆ ಹುಡುಗಿಯ ಸವಿ ಮಾತುಗಳಲ್ಲಿ, ಆ ಹುಡುಗಿ ಹಾಕಿದ ಬಲೆಗೆ ವಧ್ಯ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಒಪ್ಪಿಸಿಕೊಂಡನು. ಪಕ್ಷಿಯು ಬಲೆಯ ಕಡೆಗೆ ಓಡುವ ಹಾಗೆ ಇವನು ಸಿಕ್ಕಾಕೊಂಡನು. ಇದ್ದಾರಾ ನಮ್ಮ ಮಧ್ಯ ಪಾಪಿಷ್ಟ ಬೇಟೆಗಾರರ ಕೈಯಲ್ಲಿ ಸಿಕ್ಕಾಕೊಂಡವರು? ಪಾಪಾತ್ಮರು ಹಾಕಿರುವಂತಹ ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂತಹವರು ಇದ್ದಾರಾ? ಈ ದಿನ ಯಾಕೆ ಆ ಬಲೆಯಲ್ಲಿ ನೀನು ಬಿದ್ದಿದ್ದೀ ಗೊತ್ತಾ? ಈ ದಿನ ಯಾಕೆ ನೀನು ಆ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀ ಗೊತ್ತಾ? ಈ ದಿನ ನಿನಗೆ ನೆಮ್ಮದಿ ಇಲ್ಲದಂತೆ, ಸಮಾಧಾನ ಇಲ್ಲದಂತೆ, ಸಂತೋಷವಿಲ್ಲದಂತೆ ಯಾಕೆ ಒದ್ದಾಡ್ತಾ ಇದ್ದೀನಿ ನಿನಗೆ ಗೊತ್ತಾ? ಕೆಲಸಕ್ಕೆ ಬಾರದಂತಹ ಪಾಪಿಷ್ಟ ಆಕರ್ಷಣೆಗಳಿಗೆ ನೀನು ಒಳಗಾದೆ, ಅವುಗಳಿಗೆ ಒಪ್ಪಿಸಿಕೊಟ್ಟೆ. ನನ್ನ ಮಗನೇ, ಪಾಪಿಗಳು ಪ್ರೇರೇಪಿಸುವಾಗ ಒಪ್ಪಿಕೊಳ್ಳಬೇಡ. ಅವರು ಬುದ್ಧಿ ಉಪಯೋಗಿಸಿ ಅಟ್ರ್ಯಾಕ್ಟಿವ್ ಆಗಿ ಮಾತಾಡ್ತಾರೆ, ಆಕರ್ಷಣಮಯವಾಗಿ ಮಾತಾಡ್ತಾರೆ. ನೋಡ್ರಿ, ಸೈತಾನನು ಎಷ್ಟು ಆಕರ್ಷಣಮಯವಾಗಿ ಮಾತಾಡ್ತಿದ್ದಾನೆ. ನಿಜವೋ? ಇದು ನಿಜವೋ? ದೇವರು ಯಾವುದಾದರೂ ಹಣ್ಣನ್ನು ತಿನ್ನಬಾರದೆಂದಿದ್ದಾರಾ? ಅದೇ ಅಲ್ಲ ಆಗದೇ ಇರುವ ಚಿಂತೆ, ಅದೇ ಅಲ್ಲ ಆಗದಿರುವ ಒಂದು ವೇದನೆ? ದೇವರು ಈ ಹಣ್ಣನ್ನು ಬಿಟ್ಟು ಎಲ್ಲಾ ಹಣ್ಣನ್ನು ತಿನ್ಲಿಕ್ಕೆ ಹೇಳಿದ್ದಾರೆ. ಅಂದಿನಿಂದ ಪಾಪ ಹವ್ವಾಗೆ ಸಮಾಧಾನನೇ ಇಲ್ಲ, ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ಒಂದು ದೊಡ್ಡ ಕಳವಳ, ಒಂದು ಬಹಳ ಚಿಂತೆ. ಯಾಕೆ ನಾವು ತಿನ್ನಬಾರದೆಂದಿದ್ದಾರೆ? ಯಾಕೆ ಮುಟ್ಟಬಾರದೆಂದಿದ್ದಾರೆ? ಯಾಕೆ ಏನಾಗುತ್ತೆ ತಿಂದ್ರೆ? ತಪ್ಪಾ? ಅಷ್ಟು ಕೂಡ ನನಗೆ ಸ್ವಾತಂತ್ರ್ಯವಿಲ್ಲವೋ? ಅಷ್ಟು ಕೂಡ ನನಗೆ ಬೇಕಾದದ್ದನ್ನು ನಾನು ತಿನ್ನಬಾರ್ದಾ? ಒಂದು ರೀತಿಯ ಮನಸ್ಸಿನ ಹೋರಾಟದಲ್ಲಿರುವಾಗ, ಒಂದು ರೀತಿಯ ಮಾನಸಿಕ ಶಾರೀರಿಕ ಹೋರಾಟ ಹಾದು ಹೋಗ್ತಿರುವಾಗ, ಒಂದು ರೀತಿಯ ಡಿಸಪಾಯಿಂಟ್ಮೆಂಟ್ ಎದುರಿಸ್ತಿರುವಾಗ, ಸರಿಯಾಗಿ ಅದೇ ಸಮಯದಲ್ಲಿ ಸೈತಾನನು ಬಂದನು. ಸಹೋದರ ಸಹೋದರಿಯರೇ, ಜಾಗ್ರತೆ. ಅನವಶ್ಯಕವಾದ ವೇದನೆ ಹಾದು ಹೋಗುವಾಗ, ಅನವಶ್ಯಕವಾದ ಸಮಸ್ಯೆ ಹಾದು ಹೋಗುವಾಗ, ಅನವಶ್ಯಕವಾದಂತಹ ಇಷ್ಟ ಬಂದದ್ದನ್ನು ಬಯಸುವಾಗ, ಇರುವುದರಲ್ಲಿಯೇ ತೃಪ್ತಿಯಿಂದ ಜೀವಿಸುತ್ತಿರುವಂತಹ ಸಂದರ್ಭದಲ್ಲಿ, ಇದ್ದದರಲ್ಲಿಯೇ ತೃಪ್ತಿಯಿಂದ ಇರಲಿಕ್ಕೆ ಕೈಲಾಗದಂತಹ ಸಮಯದಲ್ಲಿ, ಗಂಡನೊಂದಿಗೆ ಜಗಳವಾಡುವ ಸಮಯದಲ್ಲಿ, ಹೆಂಡತಿಯೊಂದಿಗೆ ಜಗಳವಾಡುವ ಸಮಯದಲ್ಲಿ, ಮನಸ್ಸಿನಲ್ಲಿ ಅನವಶ್ಯಕವಾದಂತಹ ವೇದನೆ ಹೊಂದಿ, ನೀನೇನೋ ಒಬ್ಬಂಟಿಗನಾಗಿ, ನೀನೇನೋ ಒಬ್ಬಂಟಿಗಳಾಗಿ, ಹೆಂಡತಿ ಇದ್ದಾಗಿಯೂ ಪ್ರೀತಿ ಹೊಂದಲಾರದಂತೆ, ಗಂಡ ಇದ್ದಾಗಿಯೂ ಪ್ರೀತಿ ಹೊಂದಲಾರದಂತೆ ನೀನೇನು ಬಹು ದುಃಖ ಪಡುತ್ತಿರುವಾಗ, ಅದೇ ಸಮಯದಲ್ಲಿ ಸೈತಾನನು ನಿನಗೆ ಅಟ್ರ್ಯಾಕ್ಟ್ ಮಾಡ್ತಾನೆ. ನಿಜನಾ? ನಿನ್ನ ಹೆಂಡತಿ ನಿನ್ನನ್ನು ಪ್ರೀತಿಸ್ತಾ ಇಲ್ಲ? ನಿಜವೋ? ನಿನ್ನ ಗಂಡ ನಿನಗಿಷ್ಟಪಡ್ತಾ ಇಲ್ಲ? ನಿಜವೋ? ಇಂತಹ ಮಾತುಗಳು ಸಾಧಾರಣವಾಗಿ ಏನ್ ಮಾಡ್ತವೆ? ಇಂತಹ ಜೇನ್ ರಸದಂತಹ ಮಾತುಗಳು ಏನ್ ಮಾಡ್ತವೆ? ನಿನ್ನ ಜೀವಿತವನ್ನು ಮತ್ತೊಂದು ಕಡೆಗೆ ಅಟ್ರ್ಯಾಕ್ಟ್ ಮಾಡ್ತವೆ, ನಿನ್ನನ್ನು ಮತ್ತೊಂದು ಕಡೆಗೆ ಆಕರ್ಷಿಸ್ತವೆ. ಅದೇ ಮಾಡಿದನು ಆ ದಿವಸ ಸೈತಾನನು. ನಿಜವೋ? ದೇವ್ರು ಯಾವುದಾದ್ರೂ ಹಣ್ಣು ತಿನ್ನಬಾರ್ದೆಂದಿದ್ದಾರಾ? ದೇವ್ರೆಂತ ಕೆಲಸ ಮಾಡಿದ ನೋಡಿದ್ರ? ಸುಂದರವಾದ ತೋಟ ಕೊಟ್ಟು, ಎಲ್ಲಾ ಹಣ್ಣುಗಳನ್ನು ಕೊಟ್ಟು, ಯಾವುದು ನಿನಗೆ ಬಹು ರುಚಿಕರವಾಗಿರ್ತದೋ ಅದನ್ನೇ ಬೇಡ ಅಂದಿದ್ದಾನೆ ಗೊತ್ತಾ? ಹೊರಗಡೆಯಿಂದ ಪ್ರೀತಿಸುವಂತೆ ಕಾಣಿಸಿಕೊಳ್ತಿದ್ದಾನೆ, ಆದರೆ ನಿನ್ನನ್ನು ಪ್ರೀತಿಸ್ತಾ ಇಲ್ಲ, ನಿನಗೆ ಗೊತ್ತಾ? ಅದಕ್ಕೆ ಇದೇ ಪ್ರೂಫ್, ಇದೇ ಪ್ರೂಫ್. ಸೈತಾನನು ಬಹು ಅಟ್ರ್ಯಾಕ್ಟಿವ್ ಆಗಿ ಮಾತಾಡ್ತಿದ್ದಾನೆ. ಆ ಮಾತುಗಳನ್ನು ಕೇಳಿಸಿಕೊಂಡಾಗ ಹವ್ವ ಏನ್ ಮಾಡ್ಬೇಕಿತ್ತು? ನೀನ್ ಯಾರಂತ ನನಗೆ ಗೊತ್ತಿಲ್ಲ, ನಿನ್ನ ಅಡ್ರೆಸ್ ಏನಂತ ಗೊತ್ತಿಲ್ಲ. ನನ್ನ ದೇವ್ರು ನನಗೆ 99 ಹಣ್ಣು ಕೊಟ್ಟಿದ್ದಾರೆ, ಒಂದು ಹಣ್ಣು ತಿನ್ಬೇಡಂದಿದ್ದಾರೆ. ಅದರ ಬದಲಿಗೆ 99 ಹಣ್ಣನ್ನು ಬಿಟ್ಟು ಒಂದೇ ಹಣ್ಣನ್ನು ತಿನ್ನಬೇಕಂದಿರುವಾಗ ಅವಾಗ ದುಃಖಿಸಬೇಕಿತ್ತು. ಬರೀ ಇದೊಂದೇ ಹಣ್ಣು ತಿನ್ಬೇಕಾ ದೇವ್ರೆ? ಬೆಳಗ್ಗೆ ಅದರಿಂದಲೇ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಅದೇ ಹಣ್ಣು ತಿನ್ನಬೇಕು, ಸಾಯಂಕಾಲ ಅದೇ ಹಣ್ಣು ತಿನ್ಬೇಕು, ಇದೇನು ದೇವ್ರೆ? ಕಣ್ಣು ಮುಂದೆ 99 ಹಣ್ಣುಗಳನ್ನಿವೆ, ಅವುಗಳನ್ನು ಬಿಟ್ಟು ಇದೊಂದೇ ಹಣ್ಣು ತಿನ್ನು ಅಂತ ಹೇಳ್ತಾ ಇದ್ದಿ, ಇದೇನು ದೇವ್ರೆ? ಹೀಗೆ ಕೇಳಲು ಒಂದು ಆಧಾರ ಇದೆ, ಅವಕಾಶ ಇದೆ. ಆದರೂ
ದೇವರು 99 ಹಣ್ಣನ್ನು ಕೊಟ್ಟು ಒಂದು ತಿನ್ನಬೇಡಂದಿದ್ದಾನೆ, ನಷ್ಟವೇನು? ಆದರೂ ನೀನ್ಯಾರು? ನೀನ್ಯಾಕೆ ಬಂದೆ? ನನಗೂ ನಮ್ಮ ದೇವರ ಮಧ್ಯ ನೀನ್ಯಾಕೆ ಎಂಟರ್ ಆಗ್ತಾ ಇದ್ದಿ? ಆದರೂ ನನ್ನ ಗಂಡ ನನ್ನೊಂದಿಗಿಲ್ಲ, ಇಂತಹ ಸಮಯದಲ್ಲಿ ನೀನ್ಯಾಕೆ ಬಂದೆ? ನನ್ನ ಗಂಡ ನನ್ನ ಜೊತೆ ಇಲ್ಲದಿರುವಾಗ ನಿನಗೇನ್ ಕೆಲ್ಸ? ನನ್ನೊಂದಿಗೆ ಯಾಕೆ ಮಾತಾಡ್ತಾ ಇದ್ದಿ ಅಂತ ಹೀಗೆ ಹೇಳಿದ್ರೆ ಎಷ್ಟು ಚೆನ್ನಾಗಿರ್ತಿತ್ರಿ. ಗಂಡ ಸ್ವಲ್ಪ ಬಲಹೀನನಾಗಿದ್ರೆ, ಹೆಂಡತಿ ಸ್ವಲ್ಪ ಬಲಹೀನಳಾಗಿದ್ರೆ ಸೈತಾನನು ಎಷ್ಟು ಸುಲಭವಾಗಿ ಪ್ರವೇಶಿಸ್ತಾನೆ. ಈಗ ತಾನೆ ನಾವು ಓದಿರುವಂತಹ ವಾಕ್ಯ ಭಾಗದಲ್ಲಿ ನೀವು ಗಮನಿಸಿದ್ದೀರಾ? ಗಂಡ ಮನೆಯಲ್ಲಿಲ್ಲ, ಗಂಡ ದೂರ ಪ್ರಾಂತ್ಯಕ್ಕೆ ಹೋಗಿದ್ದಾನೆ. ಬಾ, ಪಾಪ ಮಾಡೋಣ, ಇದು ಸೈತಾನನ ಒಂದು ಯೋಜನೆ. ತಂದೆ ತಾಯಿಗಳು ಮನೆಯಲ್ಲಿಲ್ಲ, ದೂರ ಪ್ರಾಂತ್ಯಕ್ಕೆ ಹೋಗಿದ್ದಾರೆ. ಬಾ, ಇದೇ ಅನುಕೂಲವಾದ ಸಮಯ, ಪಾಪ ಮಾಡೋಣ. ದೂರ ಊರಿಗೆ ಬಂದಿದ್ದೇನೆ, ದೂರ ಪಟ್ಟಣಕ್ಕೆ ಬಂದಿದ್ದೇನೆ, ದೇಶ ಬಿಟ್ಟು ದೇಶಕ್ಕೆ ಬಂದಿದ್ದೇನೆ, ನನ್ನನ್ನು ಯಾರು ಗುರುತಿಸದೇ ಇರುವಂತಹ ಪಟ್ಟಣಕ್ಕೆ ಬಂದಿದ್ದೇನೆ. ಈಗ ನಾನು ಇಷ್ಟಾನುಸಾರವಾಗಿ ಜೀವಿಸಬಹುದು, ಹೌದಲ್ಲ? ಸೈತಾನನು ಹೇಳ್ತಾನೆ, ಈಗ ನೀನು ಏನ್ ಮಾಡಿದ್ರೂ ನಡೆಯುತ್ತೆ. ಕೇಳುವವರಿಲ್ಲ, ನೋಡುವವರೂ ಇಲ್ಲ, ಬೆರಳು ತೋರಿಸುವವರಿಲ್ಲ, ನಿನ್ನಿಷ್ಟ, ಹೇಗ್ ಬೇಕೋ ಹಾಗೆ ಜೀವಿಸಬಹುದು. ಎಷ್ಟು ಅಟ್ರ್ಯಾಕ್ಟಿವ್ ಆಗಿ ಸೈತಾನ್ ನಿನ್ನನ್ನು, ನಿನ್ನ ಜೀವಿತವನ್ನು ನಾಶ ಮಾಡ್ತಿದ್ದಾನೆ, ಗಮನಿಸ್ತಿದೀಯಾ? ಆ ಅಟ್ರ್ಯಾಕ್ಷನಲ್ಲಿ ಬೀಳಬಾರ್ದು. ನಿನ್ನ ತಂದೆ ನೋಡದಿದ್ರು, ತಾಯಿ ನೋಡದಿದ್ದರು, ಸಹೋದರ ಸಹೋದರಿ, ಪ್ರಪಂಚವನ್ನು ಸೃಷ್ಟಿಸಿರುವಂತಹ ಆ ದೇವರು ಮಾತ್ರ ಸಮಸ್ತವನ್ನು ನೋಡ್ತಿದ್ದಾನೆ ಎಂಬ ಸತ್ಯವನ್ನು ಮರೆಯಬಾರದೆಂದು ಮನವಿ ಮಾಡಿಕೊಳ್ತೇನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಆಕರ್ಷಿಸುವಂತಹ ಪಾಪದಿಂದ, ಆಹ್ವಾನಿಸುವಂತಹ ಪಾಪದಿಂದ ನಿನ್ನ ಮಕ್ಕಳಾದಂತಹ ನಮ್ಮನ್ನು ದೇವರೇ ಬಿಡಿಸಿರಿ, ತಪ್ಪಿಸಿರಿ. ಅಂತಹ ಪಾಪದ ಆಕರ್ಷಣಕ್ಕೆ, ಆಹ್ವಾನಕ್ಕೆ ನೋ, ನೆವರ್ ಎಂದು ಹೇಳುವಂತಹ ಜೀವಿತ ನಮಗೆ ದಯಪಾಲಿಸಿರಿ. ಬರಲ್ಲ ಅಂದ್ರೆ ಯಾವತ್ತೂ ಬರಲ್ಲ, ಮಾಡಲ್ಲ ಅಂದ್ರೆ ಯಾವತ್ತಿಗೂ ಮಾಡಲ್ಲ, ಕುಡಿಯಲ್ಲ, ತಿರುಗಾಡಲ್ಲ, ಮುಟ್ಟೋದಿಲ್ಲ, ನೋಡೋದಿಲ್ಲ ಅಂತ ಹೇಳಿದ್ರೆ ಯಾವತ್ತಿಗೂ ಕುಡಿಯಲ್ಲ, ತಿರುಗಾಡಲ್ಲ, ಮುಟ್ಟೊಲ್ಲ ಮತ್ತು ನೋಡಲ್ಲ ಎಂದರ್ಥ. ಅಯ್ಯಾ ಅಯ್ಯಾ, ನೀನು ಬಯಸಿದಂತೆಯೇ ಕಡೆಯವರೆಗೂ, ಕೊನೆ ಉಸಿರಿನವರೆಗೂ ನಿನ್ನ ಮಕ್ಕಳಾಗಿ ಜೀವಿಸಲು ನಮಗೆ ಕಲಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.